ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೆರೆ ಹುಕ್ಕೇರಿ ತಾಲೂಕು ಘಟಕ ರೈತರಿಗೆ ನಿಜವಾದ ಬೆಲೆ ಸಿಗುವವರೆಗೆ ಹೋರಾಟ ಮಾಡುವುದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ಮೊನ್ನೆ ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ಮಾನ್ಯ ಡಿಸಿ ಅವರು ಹೇಳಿದಂತೆ ನಡೆದುಕೊಂಡಿಲ್ಲ, ನಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಕೂಡ ಆಪಾದಿಸಿದರು. ಹೀಗಾದರೆ ರಾಜ್ಯದ ರೈತರು ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿ ಬರುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ 3,200, ಪಂಜಾಬ್ 3,800, ಗುಜರಾತ್ 4,400, ಈ ರೀತಿ ನಮ್ಮ ನೆರೆಯ ರಾಜ್ಯಗಳಲ್ಲಿ ಕಬ್ಬಿನ ಬೆಲೆಯನ್ನು ಘೋಷಿಸಿದ್ರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಕಣ್ಮುಚ್ಚಿ ರೈತರಿಗೆ ಮೋಸ ಮಾಡುತ್ತಲೇ ಬರ್ತಾ ಇದೆ ಎಂದು ಆರೋಪಿಸಿದ್ರು. ಹೀಗೆ ರಾಜ್ಯ ಸರ್ಕಾರದ ಧೋರಣೆ ಮುಂದುವರೆದ್ರೆ ನಾವು ಉಗ್ರ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಮಾಡುವುದರೊಂದಿಗೆ ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರ ಶಕ್ತಿ ಪ್ರದರ್ಶನ ಮಾಡುವುದು ಖಚಿತ ಎಂದು ನಾವು ನಿರ್ಧಾರ ಮಾಡಿಬಿಟ್ಟಿದ್ದೇವೆ. ರೈತ ದೇಶದ ಬೆನ್ನೆಲುಬು ಎಂದು ಹೇಳುವುದರ ಜೊತೆಗೆ ರೈತರಿಗೆ ಈ ನಮ್ಮ ರಾಜ್ಯ ಸರ್ಕಾರ ಬೆನ್ನಲ್ಲಿ ಚೂರಿ ಹಾಕುವುದನ್ನು ಬಿಟ್ಟಿಲ್ಲ. ಹೀಗೆ ಮುಂದುವರೆದ್ರೆ ರೈತರ ಗೋಳು ಕೇಳುವವರು ಯಾರು? ಹಾಗಾದ್ರೆ ನಾವು ಕೈಕಟ್ಟಿ ಸುಮ್ಮನೆ ಕೂಡಲು ಸಾಧ್ಯವಿಲ್ಲ. ಕೂಡಲೇ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ರೈತರ ಕಡೆ ಹೆಚ್ಚಿನ ಗಮನ ಕೊಟ್ಟು ಇದಕ್ಕೊಂದು ರೂಪುರೇಷೆ ಮಾಡಿ ರೈತರಿಗೆ ಉತ್ತಮ ಬೆಲೆ ಸಿಗುವಂತೆ ಮಾಡಬೇಕು. ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದರಲ್ಲಿ ಸಂದೇಹವಿಲ್ಲ ಎಂದು ಹಸಿರು ಸೇನೆ ಹುಕ್ಕೇರಿ ತಾಲೂಕು ಘಟಕದ ಅಧ್ಯಕ್ಷರು ಸಂಜು ಮಹವನ್ನಾಗಿ, ತಾಲೂಕು ಗೌರವ ಅಧ್ಯಕ್ಷರು ಕಾಡಪ್ಪ ಮಗದುಮ್ಮ, ಉಪಾಧ್ಯಕ್ಷರು ಶಿವಲಿಂಗ ಪಾಟೀಲ್, ತಾಲೂಕು ಕಾರ್ಯದರ್ಶಿ ಮಲ್ಲಪ್ಪ ಬೈಲನ್ನುವರ, ಶೆರ್ಟಿ ಸಂಜು ಪಾಟೀಲ್, ಎಲ್ಲ ಪದಾಧಿಕಾರಿಗಳು ಟಿ24 ವಾಹಿನಿಗೆ ಮಾಹಿತಿ ನೀಡಿದರು. ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಒಂದು ಪಾರ್ಲೇಜಿ ಮಾರ್ಕೆಟ್ದಾಗ ಒಂದು ಪಾರ್ಲೇಜಿ ಬಿಸ್ಕೆಟ್ ತೊಗೊಂಡ್ರೆ 5 ರೂಪಾಯಿ ರೇಟ್ ಫಿಕ್ಸ್ ಐತಿ. ಅದೇ ರೀತಿ ಒಂದು ನೀರಿನ ಬಾಟಲ್ ತೊಗೊಂಡ್ರೆ ಒಂದು 20 ರೂಪಾಯಿ ರೇಟ್ ಫಿಕ್ಸ್ ಐತಿ. ಇವತ್ತು ನಾವು ರೈತ 14 ತಿಂಗಳು ಕಬ್ಬು ಬೆಳೆದ ಬೆಳೆಯನ್ನು ಯಾವ ರೇಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾವು ಆಗ ಫ್ಯಾಕ್ಟ್ರಿ ಕೊಡಬೇಕು. ಮತ್ತು ಇವ್ರು ಫ್ಯಾಕ್ಟ್ರಿ ಅವರ ಮತ್ತು ಗೌರ್ಮೆಂಟ್ದವರ ಒಂದು FRP ಅಂತ ರೇಟ್ ಫಿಕ್ಸ್ ಮಾಡ್ಯಾರ. ಇದು ಮೋಸದ ಬೆಲೆ ಇದು ಪೂರ ಹೆಂಗೆ ಮಾಡ್ಯಾರ ಅಂದ್ಕೊಂಡು ನೆತ್ತಿಯಾಗ ತುಳಿದಾರೆ ಎಲ್ಲ ರೈತರನ್ನವ್ರು. ಈ ನೆತ್ತಿಯಾಗ ತುಳಿಯುವಂಥ ಕೆಲಸ ಮೊದಲು ಬಿಡೋ ಗೌರ್ಮೆಂಟ್ದವ್ರು. ಗೌರ್ಮೆಂಟ್ದವ್ರು ನಾವು ಹೆಸರಿಗೆ ಕೊಡ್ತು. ಮೊನ್ನೆ 10 ತಾರೀಕು ಅಂದ್ರೆ 2 ದಿನ 72 ತಾಸು ನಾವು ಅವರಾತ್ರಿ ಧರಣಿ ಮಾಡೆವು. ಆ ಟೈಮ್ದಾಗ DC ಅವ್ರು ಬಂದ, ನಿಮಗೆ ಏನಾದ್ರು ನ್ಯಾಯ ಒದಗಿಸ್ಕೊಡ್ತೀನಿ, ನೀವು ಬೆಂಗಳೂರು ಹೋಗ್ರಿ, ಅಲ್ಲಿ CM ಅವ್ರ ಜೊತೆ ಮಾತಾಡಿ ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡ್ಬರಿ, ನಿಮ್ಮ ಬೆಲೆ ನಿಗದಿ ಮಾಡ್ಕೊಂಡ್ಬರಿ ಅಂತ ಹೇಳು. ನಾವು ಅದೇ ರೀತಿ 15 ತಾರೀಕು ನಾವು ಬೆಂಗಳೂರಿಗೆ ಹೋದ ಟೈಮ್ದಾಗ ಅಲ್ಲಿ ಸಕ್ಕರೆ ಸಚಿವರು ಈಗ CM ಇಲ್ಲ, CM ಜೊತೆ ಮಾತಾಡಿ ನಾನು ನಿಮಗೆ 19 ತಾರೀಕು ಕೂಡ ಏನಾದ್ರು ಒಂದು ಬೆಲೆ ನಿಗದಿ ಮಾಡಿಕೊಡ್ತೀನಿ ಅಂದರು. ಆದರೂ 19 ತಾರೀಕು ನಾವು 17 ತಾರೀಕು ಇವತ್ತು ಶುಗರ್ ಕಮಿಷನರ್ ಫೋನ್ ಮಾಡೋಣ, ಯಾವ ಮೀಟಿಂಗ್ ಇಲ್ಲ ಏನಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಇವರ. ಈ ರೀತಿ ಫ್ಯಾಕ್ಟ್ರಿ ಅವರ ಮತ್ತು ಗೌರ್ಮೆಂಟ್ದವ್ರು ಕೂಡಿ ಜನರಿಗೆ ಮೋಸ ಮಾಡ್ತಿದ್ದಾರೆ. FRP ಅಂತೇಳಿ ಏನು ರೇಟ್ ಮಾಡಕತ್ತಾರಲ್ಲ, FRP 8 ಇತ್ತು, 8.5 ಇತ್ತು, 9 ಇತ್ತು, 9.5 ಇತ್ತು, ಈಗ 10, 20 ಇತ್ತು ಅಂತ ಹಚ್ಚಾರ. ಅದೇ ರೀತಿ ರೇಟ್ ಒಂದು ಸ್ವಲ್ಪ ಏರಿಸಿದಂಗೆ ಮಾಡ್ತಾರೆ, ಮೋಸ ಮಾಡಕತ್ತಾರೆ FRP ಒಳಗೆ. ಈ ಮಲತಾಯಿ ಧೋರಣೆ ಬಿಡಬೇಕು ಮೊದಲು ಗೌರ್ಮೆಂಟ್ದವರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಡ್ತು. ನಾಳೆ 21 ತಾರೀಕು ಅಂದ್ರೆ ಬೆಳಗಾವಿ ಸುವರ್ಣಸೌಧ ಮುಂದೆ ನಮ್ಮ ಎಲ್ಲ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಹೋರಾತ್ರಿ ಧರಣಿ ಪ್ರಾರಂಭಿಸ್ತೇವೆ. ಬೆಲೆ ನಿಗದಿಯಾಗುವವರೆಗೆ ನಮ್ಮ ಜೀವ ಹೋದ್ರೂ ನಾವು ಹೋರಾಟ ಎಂತಿಗೂ ಹೇಳಕ್ ಇಷ್ಟಪಡ್ತೀವಿ. ಸರ್, ತಾವು ಕೆಲವು ದಿನಗಳ ಹಿಂದೆ ಬೆಳಗಾವಿ ಜಿಲ್ಲಾ ಒಂದು ಅಧಿಕಾರಿಗಳ ಆಫೀಸ್ ಮುಂದೆ 3 ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿದ್ರಿ, ನಿಮ್ಮ ಭರವಸೆಗೆ ಅವರು ಏನು ಉತ್ತರ ಕೊಟ್ಟಿದ್ರು? DC ಅವರ 13 ತಾರೀಕು ರಾತ್ರಿ ಬಂದ, ಇಲ್ಲ ನಾನು CM ಅವ್ರ ಜೊತೆ ಮಾತಾಡಿ ಬೆಂಗಳೂರಲ್ಲಿ ಮೀಟಿಂಗ್ ಫಿಕ್ಸ್ ಮಾಡೀನಿ, 15 ತಾರೀಕು ನೀವು ಹೋಗ್ರಿ, ನಿಮ್ಗೆ ಮೀಟಿಂಗ್ ಅಲ್ಲಿ ಬೆಲೆ ನಿಗದಿ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅಲ್ಲಿ ನಾವು ಹೋದೆವು, ಅಲ್ಲಿ ಶುಗರ್ ಮಿನಿಸ್ಟರ್ ಅವರ ನಿಮ್ಗೆ ಏನಾದರೂ ನಾವು ಸಿಹಿ ಸುದ್ದಿ 19 ತಾರೀಕೊಳಗೆ ಕೊಡ್ತೇವೆ ಅಂತ ಹೇಳಿದ್ರು. 18 ತಾರೀಕು ನಾವು ಇವತ್ತು ಶುಗರ್ ಕಮಿಷನರ್ ಫೋನ್ ಮಾಡೋಣ, ಯಾವುದು ಮೀಟಿಂಗ್ ಇಲ್ಲ ಏನಿಲ್ಲ, ಮೀಟಿಂಗ್ ಪೋಸ್ಟ್ಪೆಂಡ್ ಆಗಿತ್ತು ಅಂತ ಹೇಳ್ತಾರೆ. ಈ ರೀತಿ ರೈತರಿಗೆ ಅನ್ಯಾಯ ಮಾಡಕತ್ತಾರೆ ಇವರು. ಇನ್ನು ಮತ್ತು ಯಾವ ರೀತಿ ನೀವು ಹೋರಾಟವನ್ನು ಮುಂದುವರಿಸ್ಬೇಕಂತೇಳಿ ಇಚ್ಛೆ ಪಟ್ಟಿದ್ದೀರಿ? 21 ತಾರೀಕಿನಿಂದ ಅಹೋರಾತ್ರಿ ಧರಣಿ ಮಾಡಕ್ಕೆ ಸುವರ್ಣಸೌಧ ಮುಂದೆ ಅಹೋರಾತ್ರಿ ಧರಣಿ ಮಾಡಕ್ಕೆ ನಾವು ಇವತ್ತು ದುಪ್ಪದಾರ ಹೈವೇಲಿ ಸಭೆ ಕರೆದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ನಾವು ಹೋರಾಟ ಮಾಡಲು ತೀರ್ಮಾನ ಮಾಡಿದ್ದೇವೆ. ಎಷ್ಟು ಜನ ರೈತರನ್ನು ಸೇರಿಸ್ತಕ್ಕಂಥ ವ್ಯವಸ್ಥೆ ಎರಡರಿಂದ 3,000 ಜನ ಸೇರಿಸ್ಬೇಕಂತೇಳಿ ಪ್ಲಾನ್ ಮಾಡಿದ್ರು. ಅಷ್ಟು ಜನರನ್ನ ಉಪವಾಸ ಸತ್ಯಾಗ್ರಹಗಳಿಗೆ ಪಾಲ್ಗೊಳಿಸ್ತೀರಿ? ಪಾಲ್ಗೊಳಿಸ್ತೀವಿ. ಇನ್ನು ತಾವು ಅಷ್ಟೊಂದು ಮುಖಂಡರಷ್ಟು ನೀವು ಉಪವಾಸ ಸತ್ಯಾಗ್ರಹ ಮಾಡ್ತೀರಿ? ಇಲ್ಲ ಇಲ್ಲ, ನಾವು 400ರಿಂದ 500 ಜನ ಅಲ್ಲೇ ಇರ್ತದೆ. ಒಬ್ಬೊಬ್ಬರು ಜನ ಡೈಲಿ ಅದು ಬೇರೆ ಇರ್ತದೆ ರೀ. ನಾವು 24 ತಾಸಿಗೆ ಬಂದು ಇಂತಿಷ್ಟು ಜನ ಅಂತೇಳಿ ಒಂದು ನಿರ್ಣಯ ಮಾಡ್ಕೊಂಡೆವು, ಇಂತಿಷ್ಟು ಜನ ಡೈಲಿ ಹೋಗಿ ಬಂದು ಮಾಡ್ತಾರೆ. ಅಂದ್ರೆ ನೀವು ಕಬ್ಬಿನ ಬೆಲೆ ನಿಗದಿ ಆಗುವವರೆಗೂ ಹೋರಾಟ ಮಾಡ್ತಾರೆ ಅಥವಾ ಮಧ್ಯಂತರ ಮತ್ತೆ ಮೊನ್ನೆ ಹೆಂಗ ಯಾವ ರೀತಿ ನಿಮ್ಗೆ ಅಧಿಕಾರಿಗಳು ಹೇಳಿ ನಮ್ಮ ಜೀವ ಹೋದ್ರು ನಾವು ಕಬ್ಬಿನ ಬೆಲೆ ನಿಗದಿ ಆಗುತ್ತೆ ಅಲ್ಲಿ ಹೇಳಂಗಿಲ್ಲ, ಹೇಳಂಗಿಲ್ಲ ಅಂತ ಹೇಳಕ್ ಇಷ್ಟ. ಮಹಾರಾಷ್ಟ್ರದಲ್ಲಿ 3,200 ರೂಪಾಯಿ ಬಿಲ್ ಕೊಡ್ತಾರ, ಅದೇ ರೀತಿ ಗುಜರಾತ್ 4,400 ರೂಪಾಯಿ ಬಿಲ್ ಕೊಡ್ತಾರ, ಅದೇ ರೀತಿ ಪಂಜಾಬ್ದಲ್ಲಿ 3,800 ರೂಪಾಯಿ ಬಿಲ್ ಕೊಡ್ತಾರ. ನಮ್ಮಲ್ಲಿ ಕಾರ್ಖಾನೆಯವ್ರು ಕೊಡ್ಲಿಕ್ಕೆ ಏನಾಗ್ತದ? ಇವತ್ತು ನಮಗೆ
ನಮಗೆ ಯಾವ ರೀತಿ ಬಿಲ್ ನಾವು ಇಟ್ಟೆವಪ್ಪ ಅಂದ್ರೆ ಗವರ್ಮೆಂಟ್ ಮುಂದೆ ಫ್ಯಾಕ್ಟರಿ ಅವರು 3 ವರ್ಷ ಬಿಲ್ ಕೊಡಬೇಕು ಒಂದು ಟನ್ ಕಬ್ಬಿನ ಅಂದ್ರೆ 4.5 ಸಾವಿರ ರೂಪಾಯಿ ಗವರ್ಮೆಂಟ್ ಟ್ಯಾಕ್ಸ್ ಹೋಗುತ್ತೆ ಆ ಟ್ಯಾಕ್ಸ್ ಒಳಗೆ ನಮಗೆ 2 ಸಾವಿರ ರೂಪಾಯಿ ತೆರಿಗೆ ಹಣದೊಳಗೆ ವಾಪಸ್ ಕೊಡಬೇಕು ಅದೇ ರೀತಿ ಒಂದು ಟನ್ ಕಬ್ಬಿಗೆ 2 ವರ್ಷ ರೂಪಾಯಿ ಕೊಡಬೇಕು ನಾವೇನು ಪುಕ್ಕಟ ಕೇಳತಿಲ್ಲ ಒಂದು ಟನ್ ಕಬ್ಬಿನ ಅಂದ್ರೆ 4.5 ಸಾವಿರ ರೂಪಾಯಿ ತೆರಿಗೆ ಹೋಗುತ್ತೆ ತೆರಿಗೆ ಹಣದಲ್ಲಿ ನಮಗೆ ವಾಪಸ್ ಕೊಡ್ರಿ ಅಂತ ಕೇಳಕತ್ತೆವು 4.5 ಸಾವಿರ ರೂಪಾಯಿ ಟ್ಯಾಕ್ಸ್ ಆಗಿ ನಿಮಗೆ 2 ಸಾವಿರ ರೂಪಾಯಿ ಕೊಡ್ರಿ ಏನು ನಿಮ್ಮ ಬಾಕ್ಸ್ ಬಾಕ್ಸ್ ಗೆ ನಷ್ಟ ಇಲ್ಲ ರೈತನ ತುಯಿ ಬೇಡ ರೈತನ ತುಯಿ ಬೇಡ ಅಂತ ಹೇಳಕ ನಾನು ನಿಮಗೆ ಇಷ್ಟಪಡ್ತೀನಿ ಇಷ್ಟ